Hi friends, good evening. Welcome to Anna Academy YouTube channel. ನಾನು ನಿಮ್ಮ ವೆಂಕಟೇಶ್, ಕನ್ನಡ ಹಾಗೂ ಸಾಮಾನ್ಯ ಜ್ಞಾನ ಪ್ರಾಧ್ಯಾಪಕ. ಸ್ನೇಹಿತರೆ, ಹಿಂದಿನ ಒಂದು ತರಗತಿಯಲ್ಲಿ ನಾವು ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ತಿಳಿತಾ, ಮಹಿಳಾ ಸಾಹಿತಿಗಳ ಬಗ್ಗೆ, ಪ್ರಶ್ನೋತ್ತರಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಅದರ ಒಂದು ಮುಂದುವರಿದ ಭಾಗ. ಇವತ್ತು ಯಾವುದೇ ರೀತಿಯ ಒಂದು ಪ್ರಶ್ನೋತ್ತರಗಳಿಲ್ಲ ಸ್ನೇಹಿತರೆ, ಆಬ್ಜೆಕ್ಟಿವ್ ಟೈಪ್ ಯಾವುದೋ ಪ್ರಶ್ನೆ ತೊಗೊಂಡಿಲ್ಲ. ಇವತ್ತು ಥಿಯರಿ ಕ್ಲಾಸ್ ಇದೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮಹಿಳಾ ಸಾಹಿತಿಗಳ ಬಗ್ಗೆ ಈ ಒಂದು 7:30 ರಿಂದ 8 ಗಂಟೆವರೆಗೂ ಎಷ್ಟು ಜನ ಮಹಿಳಾ ಸಾಹಿತಿಗಳು, ಅದರಲ್ಲೂ ಮುಖ್ಯವಾದ ಮಹಿಳಾ ಸಾಹಿತಿಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪರೀಕ್ಷೆಗೆ ಯಾವ ರೀತಿ ಪ್ರಶ್ನೆ ಬರ್ಬೋದು, ಮಹಿಳಾ ಸಾಹಿತಿಗಳ ಒಂದು ಕೊಡುಗೆ ಏನು ಸಾಹಿತ್ಯ ಚರಿತ್ರೆಗೆ, ಬರೆದಿರ್ತಕ್ಕಂಥ ಕೃತಿ, ಕಾದಂಬರಿ, ನಾಟಕಗಳು, ಜೊತೆಗೆ ಅವರು ಬಂದಿರತಕ್ಕಂಥ ಪ್ರಶಸ್ತಿ, ಪ್ರವಾಸ ಕಥನಗಳು, ಇದ್ರ ಬಗ್ಗೆ ಆತ್ಮಚರಿತ್ರೆ, ಇದ್ರ ಬಗ್ಗೆ ತಿಳ್ಕೋಣ ಈ ಒಂದು ತರಗತಿಯಲ್ಲಿ. ಹಾಗಾದರೆ ಸ್ನೇಹಿತರೆ, ಅನ್ನ ಅಕಾಡೆಮಿ ಇದು ಒಂದು ಭಾರತದ ಅತ್ಯಂತ ಉತ್ಕೃಷ್ಟವಾದ ಒಂದು ಹೆಸರುವಾಸಿಯಾದಂಥ ಸ್ನೇಹಿತರೆ ಒಂದು ಶೈಕ್ಷಣಿಕ ವೇದಿಕೆಯಾಗಿದೆ. ಇಲ್ಲಿ ಕರ್ನಾಟಕ KPSC ವತಿಯಿಂದ ನಡೀತಕ್ಕಂಥ ಪ್ರತಿಯೊಂದು ಪರೀಕ್ಷೆಗೂ ಸಹ ಉಚಿತವಾಗಿ ತರಗತಿಗಳು ದೊರೆಯುತ್ತವೆ. ಜೊತೆಗೆ ಸ್ನೇಹಿತರೆ, ನಿಮಗೆ ಯಾವುದಾದ್ರೂ ಒಂದು ಪರೀಕ್ಷೆ ತೊಗೊಂಡಿದ್ರೆ FDA, SDA, PSI, KAS, PDO ಯಾವುದಾದ್ರೂ ಆಯಿತು, TET, ಪರ್ಟಿಕ್ಯುಲರ್ ಒಂದು ಪರೀಕ್ಷೆಗೂ ಸಹ ನೀವು ನನ್ನೊಂದು ರೆಫರಲ್ ಕೋಡ್ ವೆಂಕಟೇಶನ್ನು ಯೂಸ್ ಮಾಡಿಬಿಟ್ಟು ತರಗತಿಯನ್ನು ಸೇರ್ಕೋಬೋದು. ಫ್ರೀ ಕ್ಲಾಸು ಇದೆ. ಜೊತೆಗೆ ಸ್ನೇಹಿತರೆ, ಹಣವನ್ನು ಸಂದಾಯ ಮಾಡಿ ಸಹ ಸೇರ್ಬೋದು. ತುಂಬ ಕಡಿಮೆ ಹಣ ಇದೆ. 6 ತಿಂಗಳಿಗೆ ಕೇವಲ 6,000, 7,000 ಈ ರೀತಿ ಇದೆ. ವರ್ಷಕ್ಕೂ ಇದೆ ಮತ್ತು 2 ವರ್ಷಕ್ಕೂ ಇದೆ. ಇನ್ನು ನೀವು EMI ಸಹ ಕಟ್ಟಿಬಿಟ್ಟು ತರಗತಿಯನ್ನು ಸೇರ್ಕೋಬೋದು. ಸೇರಿಕೊಳ್ಳುವಾಗ ನನ್ನ ಒಂದು ರೆಫರಲ್ ಕೋಡ್ ವೆಂಕಟ್10 ಯೂಸ್ ಮಾಡಿ 10% ಡಿಸ್ಕೌಂಟ್ ಇದೆ, ಪ್ಲಸ್ ಅಡಿಷನಲ್ ಡಿಸ್ಕೌಂಟ್ ಇರುತ್ತೆ. ಪ್ರತಿದಿನ ನನ್ನ ತರಗತಿ ಫ್ರೀ ಕ್ಲಾಸ್ ಬೆಳಿಗ್ಗೆ 11 ಗಂಟೆಗೆ, ಪ್ಲಸ್ ಕೋರ್ಸ್ ಸಂಜೆ 4 ರಿಂದ 5:30ವರೆಗೆ ಇರುತ್ತೆ ಸ್ನೇಹಿತರೆ. ಹಾಗಾದರೆ ಇವತ್ತು ತರಗತಿಯನ್ನು ಪ್ರಾರಂಭ ಮಾಡೋಣ. ಮಹಿಳಾ ಸಾಹಿತಿಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ಮಹಿಳಾ ಸಾಹಿತಿಗಳ ಬಗ್ಗೆ ಪ್ರಶ್ನೋತ್ತರ ಇತ್ತು. ಈ ಒಂದು ತರಗತಿಯಲ್ಲಿ ಸ್ನೇಹಿತರೆ, ಕನ್ನಡ ಸಾಹಿತ್ಯಕ್ಕೆ ಮಹಿಳೆಯರು ಏನು ಕೊಡುಗೆ ಕೊಟ್ಟಿದ್ದಾರೆ ಅವರ ಬಗ್ಗೆ ಥಿಯರಿ ಕ್ಲಾಸ್ ಇದೆ. ಮೊದಲನೇದಾಗಿ ಅಕ್ಕ ಮಹಾದೇವಿಯವರ ಬಗ್ಗೆ ತಿಳ್ಕೋಣ. ಅಕ್ಕ ಮಹಾದೇವಿ ವಚನ ಸಾಹಿತ್ಯದಲ್ಲಿ ಪ್ರಮುಖರಲ್ಲೊಬ್ಬರು. ನಮ್ಗೆ ಅಕ್ಕ ಮಹಾದೇವಿ ಅಂತ ತಕ್ಷಣ ಗೊತ್ತಾಗದೆ ಮೊದಲು ಕನ್ನಡದ ಮೊದಲ ಕವಯತ್ರಿ ಅಥವಾ ವಚನಗಾರ್ತಿ ಅಂತ ಗೊತ್ತಾಗುತ್ತೆ. ಇವರು ವಚನ ಸಾಹಿತ್ಯದಲ್ಲಿ ಪ್ರಮುಖವಾದ ಒಬ್ಬ ಕವಯತ್ರಿ ಆಗ್ತಾರೆ. ಜೊತೆಗೆ ಪ್ರಶ್ನೆ ಯಾವ ರೀತಿ ಬರುತ್ತೆ, ಕನ್ನಡದ ಪ್ರಪ್ರಥಮ ಮಹಿಳಾ ಕವಯತ್ರಿ ಅಥವಾ ಕವಯಿತ್ರಿ ಯಾರು, ಕನ್ನಡದ ಪ್ರಪ್ರಥಮ ಮಹಿಳಾ ಕವಯಿತ್ರಿ ಯಾರು ಅಥವಾ ವಚನಗಾರ್ತಿ ಯಾರು ಅಂದರೆ ಅಕ್ಕ ಮಹಾದೇವಿಯವರು. ಇವರು ಬಸವಣ್ಣನವರ ಸಮಕಾಲೀನರಾಗಿದ್ದು 12ನೇ ಶತಮಾನ, ಇವರ ಕಾಲಘಟ್ಟ 12ನೇ ಶತಮಾನ. ಇವರು ಶರಣ ಚಳುವಳಿಯಲ್ಲಿ ಪ್ರಮುಖರಾಗಿದ್ದಾರೆ. ಪ್ರಮುಖವಾಗಿ ಸ್ತ್ರೀವಾದಿ ಮತ್ತು ನಿಜವಾದ ಪ್ರತಿಪಾದಕಿ ಚಳುವಳಿಯ, ಸ್ತ್ರೀವಾದಿ ಚಳುವಳಿಯ ಪ್ರತಿಪಾದಕಿಯಾಗಿದ್ದಾರೆ ಸ್ನೇಹಿತರೆ. ಇವ್ರನ್ನ ನಾವೆಲ್ಲರೂ ಅಕ್ಕರೆಯಿಂದ, ಪ್ರೀತಿಯಿಂದ ಅಕ್ಕ ಅಂತ ಕರಿತೀವಿ. ಹಾಗಾದ್ರೆ ಇವರ ಕಾಲಘಟ್ಟ ಬಂದು 12ನೇ ಶತಮಾನ. 12ನೇ ಶತಮಾನ ಕಾಲ, ಸ್ಥಳ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಸ್ನೇಹಿತರೆ. ಉಡುತಡಿ ಅಥವಾ ಉಡುಗಣಿ, ಉಡುಗಣಿ ಈ ರೀತಿ ಅನೇಕ ಹೆಸರಿದೆ. ಹಾಗಾದ್ರೆ ಇವರ ಸ್ಥಳ, ಜನ್ಮ ಸ್ಥಳ ಬಂದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಸ್ನೇಹಿತರೆ. ಇವರ ಮರಣ ಹೊಂದಿದ್ದು ಶ್ರೀಶೈಲದ ಕದಳಿವನದಲ್ಲಿ, ಕದಳಿವನದಲ್ಲಿ ಮರಣ ಹೊಂತಾರೆ. ಇವ್ರ ಬಗ್ಗೆ ಮತ್ತೆ ಇನ್ನೊಂದು ಪ್ರಶ್ನೆ ಏನು ಬರ್ಬೋದು ಅಂದರೆ, ಅಕ್ಕ ಮಹಾದೇವಿಯವರ ಅಂಕಿತ ನಾಮ ಯಾವುದು ಎಂಬ ಪ್ರಶ್ನೆ ಬರುವುದು. ಅಕ್ಕ ಮಹಾದೇವಿಯವರ ಅಂಕಿತ ನಾಮ ಚನ್ನ ಮಲ್ಲಿಕಾರ್ಜುನ ಎಂಬುದು ಅಕ್ಕ ಮಹಾದೇವಿಯವರ ಅಂಕಿತ ನಾಮ. ಈ ವಚನಕಾರರು, ದಾಸರ ಬಗ್ಗೆ ಪ್ರಶ್ನೆ ಹೆಚ್ಚಾಗಿ ಏನು ಬರುತ್ತೆ ಅಂದರೆ ಅಂಕಿತ ನಾಮ, ಇಲ್ಲ ಅಂದರೆ ಅವ್ರ ವಚನಗಳು ಅಥವಾ ಕೀರ್ತನೆಗಳ ಒಂದು ಸಾಲನ್ನು ಕೊಟ್ಬಿಟ್ಟು ಇದು ಯಾರು ಬರೆದಿರ್ತಕ್ಕಂಥ ಕೀರ್ತನೆ ಅಥವಾ ವಚನ ಎಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ಇವರ ದಾಸ ಸಾಹಿತ್ಯ ಮತ್ತು ವಚನ ಸಾಹಿತ್ಯದಲ್ಲಿ ನೀವು ನೆನಪಿಡಬೇಕಾಗಿರೋದು ಅಂಕಿತ ನಾಮಗಳು ತುಂಬ ಮುಖ್ಯ ಆಗುತ್ತೆ. ಓಕೆ, ಹಾಗಾದರೆ ಇವರ ಒಂದು ಅಂಕಿತ ನಾಮ ಬಂದು ಚನ್ನ ಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಯವರ ಅಂಕಿತ ನಾಮ ಚನ್ನ ಮಲ್ಲಿಕಾರ್ಜುನ. ವಚನಕಾರರಲ್ಲಿ ಕೃತಿಗಳನ್ನ ಬರೆದಿರ್ತಕ್ಕಂಥದ್ದು ತುಂಬ ಕಡಿಮೆ. ಎಲ್ಲ ಒಟ್ಟವರ ಸಾಹಿತ್ಯಕ್ಕೆ ನಾವು ವಚನಗಳು ಅಂತ ಹೇಳ್ತೀವಿ. ಹಾಗಾದರೆ ಅಕ್ಕ ಮಹಾದೇವಿಯವರು ಒಂದು ಕೃತಿಯನ್ನು ಬರೆದಿದ್ದಾರೆ ಸ್ನೇಹಿತರೆ. ಅದರ ಹೆಸರು ಏನು ಅಂದರೆ ಯೋಗಾಂಗ ತ್ರಿವಿಧಿ. ಇದೊಂದು ತ್ರಿಪದಿಯಲ್ಲಿ ಇರ್ತಕ್ಕಂಥದ್ದು, ಅದು ಪ್ರಶ್ನೆ ಬರುತ್ತೆ. ಅಕ್ಕ ಮಹಾದೇವಿಯವರ ಕೃತಿ ಯಾವುದು ಅಂದರೆ ಯೋಗಾಂಗ ತ್ರಿವಿಧಿ. ಇದು ಸ್ನೇಹಿತರು ಇರ್ತಕ್ಕಂಥದ್ದು ತ್ರಿಪದಿಯಲ್ಲಿ, ಸಾಹಿತ್ಯ ರೂಪ ತ್ರಿಪದಿಯಾಗಿದೆ. ನೆಕ್ಸ್ಟು ಇವರು ಬರೆದಿರ್ತಕ್ಕಂಥ ವಚನಗಳಲ್ಲಿ ಪ್ರಮುಖವಾದ ಒಂದು 3-4 ವಚನಗಳ ಸಾಲುಗಳನ್ನು ತಗೊಂಡಿದ್ದೀನಿ. ಪರೀಕ್ಷೆಗೆ ತುಂಬ ಮುಖ್ಯ, ಯಾಕೆಂದರೆ ಇದು ಹೈಸ್ಕೂಲು PUCಯಲ್ಲಿ ಬಂದಿರತಕ್ಕಂಥ ವಚನಗಳು. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರಣಗಳ ಚೇಷ್ಟೆಗೆ ಮನಸ್ಸು ಬೀಜ. ಇದು ಈ ವಚನದ ಸಾಲಿನ ಕರ್ತೃ ಅಂದರೆ ಅಕ್ಕ ಮಹಾದೇವಿಯವರು. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಇದು ತುಂಬ ಮುಖ್ಯವಾದದ್ದು, ಹಲವಾರು ಬಾರಿ ಬಂದಿದೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ, ಈ ವಚನ ಸಾಲಿನ ಕರ್ತೃ ಸಹ ಅಕ್ಕ ಮಹಾದೇವಿ. ಹಸಿವಾದರೆ ಭಿಕ್ಷಾನ್ನಗಳುಂಟು, ತೃಷೆಯಾದರೆ ಕೆರೆ ಹಳ್ಳಗಳುಂಟು, ಈ ವಚನದ ಕರ್ತೃ ಅಥವಾ ಈ ವಚನದ ಸಾಲಿನ ಕರ್ತೃ. ಸಂಪೂರ್ಣವಾಗಿ ವಚನ ಇಲ್ಲ, ಪರೀಕ್ಷೆಯಲ್ಲಿ ಇದೇ ರೀತಿ ವಚನಗಳ ಒಂದು ಸಾಲನ್ನು ಕೊಟ್ಬಿಟ್ಟು, ಮೊದಲನೇ ಸಾಲನ್ನೇ ಕೊಡೋದು, ಸಾಲನ್ನು ಕೊಟ್ಬಿಟ್ಟು ಈ ವಚನಗಳ ಅಥವಾ ಈ ವಚನದ ಸಾಲಿನ ಕರ್ತೃ ಯಾರು ಅಂತ ಕೇಳಿದರೆ ಅಕ್ಕ ಮಹಾದೇವಿಯವ್ರನ್ನ ಬರೀಬೇಕಾಗತ್ತೆ. ಇಷ್ಟು ಸ್ನೇಹಿತರೆ ಅಕ್ಕ ಮಹಾದೇವಿಯವ್ರ ಬಗ್ಗೆ ನಮಗೆ ತಿಳಿದಿರಬೇಕು. ಇನ್ನೂ ಮುಂತಾದ ವಚನಗಳನ್ನು ನೀವು ಒಂದು ಏನು ನೋಟ್ಸ್ ಮಾಡ್ಕೊತೀರಾ, ಪ್ರಮುಖವಾದ ವಚನಗಳು ಅಂತ ಏನು ಅನಿಸುತ್ತೆ, ನೀವು ಹೈಸ್ಕೂಲು ಮತ್ತು ಕಾಲೇಜು ಮತ್ತು ಪ್ರೈಮರಿ ಸ್ಕೂಲು ಎಲ್ಲ ಪುಸ್ತಕದಲ್ಲಿರುವಂತಹ ವಚನಗಳು ಮತ್ತು ಕೀರ್ತನೆಗಳ ಮೊದಲ ಸಾಲು ಮತ್ತು ಅದರ ಕರ್ತೃಗಳನ್ನು ಬರ್ಕೊಂಡಿಟ್ಕೊಳ್ಳಿ. ಒಂದಲ್ಲ ಅಥವಾ ಎರಡು, ಒಂದಂತೂ ಬಂದೇ ಬರುತ್ತೆ. ವಚನ ಅಥವಾ ಕೀರ್ತನೆಯಲ್ಲಿ ಒಂದಂತೂ ಪರೀಕ್ಷೆಗೆ ಸದ್ಯ 5 ಶತಮಾನಗಳು. ಅಕ್ಕ ಮಹಾದೇವಿ ಜೊತೆಗೆ ಅನೇಕ ಮಹಿಳಾ ಸಾಹಿತಿಗಳು ಬರ್ತಾರೆ ಇಲ್ಲಿ ವಚನ ಸಾಹಿತ್ಯದಲ್ಲಿ, ಆದರೆ ದಾಸ ಸಾಹಿತ್ಯದಲ್ಲಿ ತುಂಬ ಕಡಿಮೆ. ಹಾಗಾದರೆ ಇಲ್ಲಿ ಮತ್ತೆ 17ನೇ ಶತಮಾನದಲ್ಲಿ ಸಂಚಿ ಹೊನ್ನಮ್ಮ ಅಂತ ಮತ್ತೊಬ್ಬ ಮಹಿಳಾ ಸಾಹಿತಿ ನಮಗೆ ಸಿಗ್ತಾರೆ. ಅವರು ಸಹ ಮೈಸೂರು ಮಹಾರಾಜರ ಒಂದು ಆಸ್ಥಾನದಲ್ಲಿದ್ದಂಥ ಒಬ್ಬ ಕವಯಿತ್ರಿ ಆಗಿದ್ದಾರೆ. ಈಕೆ ಮೈಸೂರು ಜಿಲ್ಲೆ ಯಳಂದೂರಿನಲ್ಲಿ ಹುಟ್ಟುಬಿಟ್ಟು ಚಿಕ್ಕ ದೇವರಾಜರ ಪಟ್ಟದರಸಿಯಾಗಿದ್ದ ದೇವರಾಜಮ್ಮಣ್ಣಿಯವರ ಬಾಲ್ಯ ಸ್ನೇಹಿತೆ. ಇದು ಸಂಚಿ ಹೊನ್ನಮ್ಮ. ಅವ್ರ ಹೆಸರು ಹೊನ್ನಮ್ಮ ಅಷ್ಟೇ. ಅವ್ರಿಗೆ ಯಾಕೆ ಸಂಚಿ ಹೊನ್ನಮ್ಮ ಅಂತ ಹೇಳ್ತಾರೆ ಅಂದರೆ, ಸಂಚಿ ಅಂದರೆ ಚೀಲ ಸ್ನೇಹಿತರೆ. ಚೀಲ ಅಂದರೆ ಏನು ಹೇಳ್ಬೋದು, ಅಡಕೆ, ಎಲೆ ಅಡಿಕೆ ಹಾಕಂತಾರಲ್ಲ, ಎಲೆ ಅಡಿಕೆ ಚೀಲವನ್ನು ಸಂಚಿ ಅಂತ ಕರೀತಾರೆ. ಸಂಚಿ ಅನ್ನೋದಕ್ಕೆ ಅದಕ್ಕೆ ಇನ್ನೊಂದು ಅರ್ಥ ಎಲೆ ಅಡಿಕೆ ಚೀಲ. ರಾಜ ರಾಣಿಯವರಿಗೆ ಯಾವಾಗಲೂ ತಾಂಬೂಲ ಅಂತ ಹೇಳ್ಬೋದು, ಎಲೆ ಅಡಿಕೆ ಅನ್ನೋದಕ್ಕಿಂತ ತಾಂಬೂಲದ ಚೀಲ. ರಾಜ ರಾಣಿಯವರಿಗೆ ಒಂದು ಗ್ರಂಥ ಯಾವುದು, ಹದಿಬದೆಯ ಧರ್ಮ. ಹದಿಬದೆಯ ಧರ್ಮ ಆಕೆಯ ಗ್ರಂಥ. ಅಥವಾ ಗ್ರಂಥವನ್ನು ಕೊಟ್ಟು ಇದನ್ನು ಯಾರು ಬರೆದಿರ್ಬೋದು ಅಂತ ಕೇಳ್ಬೋದು, ಸಂಚಿ ಹೊನ್ನಮ್ಮ. ಇದರ ಕಥಾ ವಸ್ತು ಸ್ನೇಹಿತರೆ ಪತಿರ್ವತೆಯ ಧರ್ಮ, ಪತಿರ್ವತೆಯರ ಒಂದು ಧರ್ಮ ಆಗಿದೆ. ಹೆಣ್ಣು ಮಕ್ಕಳ ಒಂದು ಕರ್ತವ್ಯದ ಬಗ್ಗೆ, ಗೃಹಿಣಿಯರ ಒಂದು ಧರ್ಮದ ಕೈಪಿಡಿ ಅಂತಲೂ ಸಹ ಇದನ್ನು ನಾವು ಕರಿತೀವಿ. ಹಾಗಾದರೆ ಹದಿಬದೆಯ ಧರ್ಮ, ಸಂಚಿ ಹೊನ್ನಮ್ಮ, ಇಷ್ಟು ನೆನಪಿರಬೇಕು. ಹದಿಬದೆಯ ಧರ್ಮ, ಸಂಚಿ ಹೊನ್ನಮ್ಮ. ಓಕೆ, ಈಕೆ ಇದ್ದಂಥದ್ದು ಮೈಸೂರು ಮಹಾರಾಜರ ಒಂದು ಆಸ್ಥಾನದಲ್ಲಿ. ಇನ್ನೊಂದು ಈಕೆ ಬಗ್ಗೆ, ಸಂಚಿ ಹೊನ್ನಮ್ಮನ ಬಗ್ಗೆ ಏನು ಪ್ರಶ್ನೆ ಕೇಳ್ಬೋದು ಅಂದರೆ, ಸಂಚಿ ಹೊನ್ನಮ್ಮ ಬರೆದಿರ್ತಕ್ಕಂಥ ಈ ಹದಿಬದೆಯ ಧರ್ಮ ಸ್ನೇಹಿತರು ಒಟ್ಟು 9 ಸಂಧಿ, 420 ಪದ್ಯ ಇದೆ ಅಂತ ಮಾಹಿತಿ ಇದೆ. ಹಾಗಾದರೆ ಈಕೆ ಬರೆದಿರ್ತಕ್ಕಂಥ ಈ ಒಂದು ಪದ್ಯನೂ ಸಹ ಪರೀಕ್ಷೆಯಲ್ಲಿ ಮಾಹಿತಿ ನೋಡಿ. ಪೆಣ್ಣಲ್ಲವೇ ನಮ್ಮನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ಪೊರೆದವಳು, ಪೆಣ್ಣು ಪೆಣ್ಣೆಂದಕ್ಕೆ ಬೀಳುಗಳೆವರು, ಕಣ್ಣು ಕಾಣದ ಗಾವಿಲರು. ಈ ಒಂದು ಸಾಲನ್ನು ಅಥವಾ ಈ ಸಂಪೂರ್ಣ ಪದ್ಯವನ್ನು ಸಹ ಪರೀಕ್ಷೆಯಲ್ಲಿ ಕೊಟ್ಬಿಟ್ಟು ಇದರ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಹಾಗಾದ್ರೆ ಇದರ ಕರ್ತೃ ಸಂಚಿಯ ಹೊನ್ನಮ್ಮ. ಹೆಣ್ಣು ಹೆಣ್ಣೆಂದೇತಕ್ಕೆ ಏನು ಮಾಡ್ತಾರೆ, ಬೀಳುಗಳೆಯವರು ಹೀಯಾಳಿಸ್ತಾರೆ. ಯಾಕೆ ಹೆಣ್ಣನ್ನು ಹಾಗೆ ಕೆಟ್ಟ ಒಂದು ನಿಕೃಷ್ಟ ದೃಷ್ಟಿಯಲ್ಲಿ ನೋಡ್ತಾರೆ, ಕೀಳಿರಿಮೆಯಿಂದ ನೋಡ್ತಾರೆ ಅಂತ ಸ್ನೇಹಿತರೆ, ಕಣ್ಣು ಕಾಣದ ಗಾವಿಲರು ಅಂದರೆ ಮುಟ್ಟಾಳರು ಅಥವಾ ಮೂರ್ಖರು ಎಂಬ ಒಂದು ಪದದಲ್ಲಿ ಬಳಸಿದರೆ. ಯಾಕೆ ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಅಡೆದ ತಾಯಿ, ನಮ್ಮ ತಾಯಿನೂ ಹೆಣ್ಣು, ನಮ್ಮನ್ನು ಸಾಕಿ ಸಲುಹಿಸಿದ್ದು ಹೆಣ್ಣು. ಹೆಣ್ಣು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ತಾಯಿ, ಮಹಾತಾಯಿಯನ್ನು ಯಾಕೆ ಕಣ್ಣು ಕಾಣದ ಈ ಗಾಲವಿರು, ಓಕೆ, ಗಾವಿಲರು ಏಕೆ ಈ ರೀತಿ ಜರಿತಾರೆ ಅಂತ ಹೆಣ್ಣಿನ ಶ್ರೇಷ್ಠತೆಯನ್ನು 17ನೇ ಶತಮಾನದಲ್ಲಿ ಎತ್ತಿ ಹಿಡಿದಂಥ ಕೀರ್ತಿ ಸಂಚಿ ಹೊನ್ನಮ್ಮನವರಿಗೆ ಸಲ್ಲುತ್ತೆ. ನೋಡೋಣ ಮುಂದಿನ ಒಂದು ಸ್ಲೈಡಲ್ಲಿ ಇನ್ನೊಬ್ಬ ಮಹಿಳಾ ಸಾಹಿತಿ ಯಾರ ಬಗ್ಗೆ ಇದೆ ಅಂತ. ಟಿ. ಸುನಂದಮ್ಮ ನೋಡಿ ಸ್ನೇಹಿತರೆ, ಟಿ. ಸುನಂದಮ್ಮ ಇವರು ಸಹ 20ನೇ ಶತಮಾನದ ಆದಿ ಭಾಗದಲ್ಲಿ ಬರ್ತಾರೆ. ಇವ್ರದ ಸ್ಥಳ ತರೀಕೆರೆ, ಆಗಸ್ಟ್ 8ರಂದು ಜನಿಸ್ತಾರೆ. ಇವ್ರ ಬಗ್ಗೆ ಪ್ರಶ್ನೆ ಯಾವ್ದು ಬರ್ಬೋದು ಅಂದರೆ, ಟಿ. ಸುನಂದಮ್ಮನವರನ್ನು ಸ್ನೇಹಿತರೆ ಹಾಸ್ಯ ಲೇಖಕಿ ಎಂದು ಕರೀತಾರೆ, ಹಾಸ್ಯ ಲೇಖಕಿ ಅಂತ ಕರೀತಾರೆ. ಇವರು ಸಾಹಿತ್ಯಕ್ಕೆ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಇವರು ರಾಶಿಯವರು ಪ್ರಾರಂಭಿಸಿದ ಕೊರವಂಜಿ ಎಂಬ ಒಂದು ಮಾಸ ಪತ್ರಿಕೆಯಲ್ಲಿ ಬೆಂಗಳೂರಿನಲ್ಲಿ ಸ್ನೇಹಿತರೆ ಡಾಕ್ಟರ್ ಶಿವರಾಮ್ ಅಂತ ಅವರು ರಾಶಿಯವರು, ಏನು ಬೆಂಗಳೂರು ಮೆಡಿಕಲ್ ಕಾಲೇಜ್ ಇದೆಯಲ್ಲ ಅದರ ಒಂದು ನಿರ್ಮಾತೃ ಅಂತಲೂ ಸಹ ಹೇಳ್ಬೋದು. ಇವರು ಪ್ರಾರಂಭಿಸಿದ ಕೊರವಂಜಿ ಎಂಬ ಮಾಸ ಪತ್ರಿಕೆಯಲ್ಲಿ 25 ವರ್ಷಗಳ ಕಾಲ ಹಾಸ್ಯ ಲೇಖನಗಳನ್ನು ಇವರು ಬರೀತಾರೆ. ಇವರು ಬರೆದಿರ್ತಕ್ಕಂಥ ಆದರೆ ಕೃತಿಗಳು ಯಾವ್ಯಾವು? ನಗೆ ಬರಹದ ಸಂಕಲನಗಳು. ಹಾಸ್ಯ ಲೇಖಕಿ ಆಗಿರೋದ್ರಿಂದ ಇವರು ಹಾಸ್ಯದ ಬಗ್ಗೆನೇ ಹೆಚ್ಚಾಗಿ ಬರೆದಿರ್ತಕ್ಕಂಥದ್ದು. ನಗೆ ಬರಹದ ಸಂಕಲನ, ನಗೆ ನಾಟಕ, ಹಾಗಾದರೆ ಜಂಬದ ಚೀಲ, ಪೆಪ್ಪರ್ಮೆಂಟೆ, ಮುತ್ತಿನ ಚೆಂಡು, ಗೂಡಿಗಾಗಿ, ವೃಕ್ಷವಾಹನ, ನನ್ನ ಅತ್ತೆಗಿರಿ ಇವರು ಬರೆದಿರ್ತಕ್ಕಂಥ ನಗೆ ಬರಹದ ಸಂಕಲನಗಳು ಆಗಿದ್ದಾವೆ. ಇನ್ನು ನಾಟಕಗಳು, ಅವು ಸಹ ನಗೆ ನಾಟಕಗಳು: ಆದರ್ಶದ ಆಡಂಬರ, ಚಕ್ರಚುಕ್ಕೆ, ಕೂಸು ಹುಟ್ಟುವುದಕ್ಕಿಂತ ಮುಂಚೆ, ಗೃಹಲಕ್ಷ್ಮಿ, ಬಾದಾರಾಯಣ, ಚಿಕ್ಕಪ್ಪನ ಉಯಿಲು, ಸದಾಶಿವನ ಸ್ವಯಂವಧು. ಇಷ್ಟು ಸ್ನೇಹಿತರೆ ಇವರು ಬರೆದಿರ್ತಕ್ಕಂಥ ನಗೆ ನಾಟಕಗಳು. ನೋಡೋಣ ಹಾಗಾದರೆ ಸುನಂದಮ್ಮ ಅವರು ಬರೆದಿರ್ತಕ್ಕಂಥ ನಗೆ ನಾಟಕ ನೋಡಿದ್ವಿ, ಸಂಕಲನಗಳು ನೋಡಿದ್ವಿ. ಇವ್ರಿಗಾಗ್ರೆ ಯಾವ ಪ್ರಶಸ್ತಿ ಬಂದಿದೆ? ಪ್ರಶಸ್ತಿ ಮತ್ತು ಗೌರವಗಳು: ಸುನಂದಾಭಿನಂದ ಎಂಬ ಒಂದು ಗ್ರಂಥವನ್ನು ಇವರಿಗೆ ಅಭಿನಂದನಾ ಗ್ರಂಥವಾಗಿ ಅರ್ಪಣೆ ಮಾಡಲಾಗಿದೆ. ಪ್ರಶ್ನೆ ಇದು ಸಹ ಮುಖ್ಯ ಆಗುತ್ತೆ. ಸುನಂದಾಭಿನಂದ ಎಂಬ ಗ್ರಂಥವನ್ನು ಅಥವಾ ಸುನಂದಮ್ಮನವರಿಗೆ ಅರ್ಪಿಸಿರ್ತಕ್ಕಂಥ ಒಂದು ಗ್ರಂಥ ಯಾವುದು ಅಂದರೆ ಸುನಂದಾಭಿನಂದ. ಕರ್ನಾಟಕ ಲೇಖಕಿಯರ ಸಂಘದ ಪ್ರಪ್ರಥಮ ಅಧ್ಯಕ್ಷೆ ಯಾರು? ಟಿ. ಸುನಂದಮ್ಮ, ಹಾಸ್ಯ ಲೇಖಕಿ. ಕನ್ನಡದ ಹಾಸ್ಯ ಅಜ್ಜಿ, ಕನ್ನಡ ಸಾಹಿತ್ಯದ ಹಾಸ್ಯ ಅಜ್ಜಿ ಅಂತ ಹೇಳ್ತಾರೆ, ಹಾಸ್ಯ ಲೇಖಕಿ ಅಂತ ಕರೀತಾರೆ. ಹಾಗಾದರೆ ಟಿ. ಸುನಂದಮ್ಮನವರೇ ಕರ್ನಾಟಕ ಲೇಖಕಿಯರ ಸಂಘದ ಪ್ರಪ್ರಥಮ ಅಧ್ಯಕ್ಷೆಯಾಗಿದ್ದಾರೆ. ಇಷ್ಟು ಸ್ನೇಹಿತರೆ ಟಿ. ಸುನಂದಮ್ಮನವರ ಬಗ್ಗೆ. ನೋಡೋಣ ಮುಂದಿನ ಸ್ಲೈಡಲ್ಲಿ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ನನ್ನ ಒಂದು ತರಗತಿ ಇಷ್ಟ ಆಗಿದ್ದಲ್ಲಿ ಲೈಕ್ಸ್ ಕೊಡಿ, ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಮುಂಬರುವ ಪರೀಕ್ಷೆಗಳಿಗೆ ಒಂದು 10 ಮಹಿಳೆಯರ ಬಗ್ಗೆ, ಇವತ್ತು 10 ಮಹಿಳಾ ಸಾಹಿತಿಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ನೆಕ್ಸ್ಟು ಬನ್ನಿ, ನಂಜನಗೂಡು ತಿರುಮಲಾಂಬ ಅವರು. ಟಿ. ಸುನಂದಮ್ಮನವರಾದರು. ನಂಜನಗೂಡು ತಿರುಮಲಾಂಬ ನಂಜನಗೂಡಿನಲ್ಲಿ ಜನಿಸ್ತಾರೆ. ಪ್ರಕಾರ ಅಂದರೆ ಇವರು ಕಥೆ, ಕವನ, ಕಾದಂಬರಿ, ನಾಟಕ ಎಲ್ಲದನ್ನೂ ಸಹ ಬರೆದಿದ್ದಾರೆ ಸ್ನೇಹಿತರೆ. ಸಾಹಿತ್ಯ ಚಳುವಳಿ ಬಂದು ನವೋದಯ ಚಳುವಳಿ ಇವ್ರದ್ದು. ಇನ್ನೊರು ಬರೆದಿರ್ತಕ್ಕಂಥ ಕಾದಂಬರಿಗಳು: ಕನ್ನಡದ ಪ್ರಪ್ರಥಮ ಕಾದಂಬರಿಗಾರ್ತಿ ಅಂತ ಇವರೇ ಸ್ನೇಹಿತರೆ. ಪ್ರಪ್ರಥಮ ಕಾದಂಬರಿಗಾರ್ತಿ ಅಂತ ಕೇಳಿದರೆ ನಂಜನಗೂಡು ತಿರುಮಲಾಂಬ. ಕನ್ನಡದ ಪ್ರಪ್ರಥಮ ಕವಯಿತ್ರಿ ಬೇರೆ, ಕವಯಿತ್ರಿ ಅಕ್ಕ ಮಹಾದೇವಿ. ಕನ್ನಡದ ಪ್ರಪ್ರಥಮ ಕಾದಂಬರಿಗಾರ್ತಿ ನಂಜನಗೂಡು ತಿರುಮಲಾಂಬ. ಹಾಗಾಗಿ ಇವ್ರು ಬರೆದಿರ್ತಕ್ಕಂಥ ಕಾದಂಬರಿಗಳು ಯಾವುವು? ಸುಶೀನಭ ಬರೆದಿರ್ತಕ್ಕಂಥ ಕಾದಂಬರಿಗಳು ಸುಶೀಲ, ನಭ, ವಿದ್ಯುಲ್ಲತ, ವೀರಾಗಿಣಿ, ದಕ್ಷ ಕನ್ಯೆ, ಇದೊಂದು ಪತ್ತೇದಾರಿ ಕಾದಂಬರಿಯಾಗಿದೆ. ಇನ್ನು ಮಣಿಮಾಲ. ಇಷ್ಟು ಕಾದಂಬರಿಗಳನ್ನ ಬರೆದಿದ್ದಾರೆ. ಇನ್ನು ತಿರುಮಲಾಂಬ ಅವ್ರನ್ನ ನಾವು ಕನ್ನಡದ ಪ್ರಪ್ರಥಮ ಕಾದಂಬರಿಗಾರ್ತಿ, ಮಹಿಳಾ ಕಾದಂಬರಿಗಾರ್ತಿ ಅಂತ ಕರಿತೀವಿ. ಹಾಗಾದ್ರೆ ಬರೆದಿರ್ತಕ್ಕಂಥ ನಾಟಕಗಳು: ಸಾವಿತ್ರಿ ಚರಿತ್ರೆ, ಜಾನಕಿ ಕಲ್ಯಾಣ, ಚಂದ್ರವದನ, ರಮಾನಂದ. ಇವರು ಬರೆದಿರ್ತಕ್ಕಂಥ ಪ್ರಮುಖ ನಾಟಕಗಳಲ್ಲಿ 4 ಸ್ನೇಹಿತರೆ: ಸಾವಿತ್ರಿ ಚರಿತ್ರೆ, ಜಾನಕಿ ಕಲ್ಯಾಣ, ಚಂದ್ರವದನ, ರಮಾನಂದ ಇವರು ಬರೆದಿರ್ತಕ್ಕಂಥ ನಾಟಕಗಳಾಗಿದ್ದಾವೆ. ಹಾಗಾದ್ರೆ ಗೊತ್ತಾಯ್ತಲ್ಲ ಈಗ ಕನ್ನಡದ ಪ್ರಪ್ರಥಮ ಕಾದಂಬರಿಗಾರ್ತಿ ಯಾರು ಅಂತ, ನಂಜನಗೂಡು ತಿರುಮಲಾಂಬ. ಅದು ತುಂಬ ಮುಖ್ಯವಾದ ಪ್ರಶ್ನೆ. ಇನ್ನು ಕಾದಂಬರಿಗಳು ನೆನ್ಪಿಟ್ಕೊಳ್ಳಿ: ಸುಶೀಲ, ನಭ, ವಿದ್ಯುಲ್ಲತ, ವೀರಾಗಿಣಿ, ದಕ್ಷಕನ್ಯೆ ಮಣಿಮಾಲ. ನಾಟಕಗಳು ಸಾವಿತ್ರಿ ಚರಿತ್ರೆ, ಜಾನಕಿ ಕಲ್ಯಾಣ, ಚಂದ್ರವದನ, ರಮಾನಂದ. ಮುಂದಿನ ಸಾಹಿತಿ ಓಕೆ, ಈಗ ಅವರು ಮೊದಲ ಕಾದಂಬರಿಗಾರ್ತಿಯಾದರು. ಈಗ ಜಯದೇವಿ ತಾಯಿ ಲಿಗಡೆ, ಇವರು ಒಂದು ಪ್ರಥಮ ಯಾವುದಕ್ಕೆ ಅಂತ ನೋಡೋಣ. ಈಗಿನ ಸೊಲ್ಲಾಪುರ ಅಂದರೆ ಈಗಿನ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಸೊಲ್ಲಾಪುರದಲ್ಲಿ ಇವರು ಜನಿಸಿರೋದು 1912 ಜೂನ್ 23ರಂದು. ಆಧುನಿಕ ಕನ್ನಡ ಪ್ರಸಿದ್ಧ ಕವಯತ್ರಿ. ಕರ್ನಾಟಕದ ಏಕೀಕರಣಕ್ಕಾಗಿ ನೋಡಿ, ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಡಿದ ಧೀರ ಮಹಿಳೆ ಮತ್ತು ಶಿವಶರಣೆ. ಕನ್ನಡ ಮರಾಠಿ ಎರಡೂ ಭಾಷೆಗಳು, ಯಾಕೆಂದರೆ ಸೊಲ್ಲಾಪುರ ಅಂದರೆ ಅಲ್ಲಿ ಮರಾಠಿ ಭಾಷೆ ಇರಲೇಬೇಕು, ಯಾಕೆಂದರೆ ಅದು ಮಹಾರಾಷ್ಟ್ರದಲ್ಲಿರೋದು. ಕನ್ನಡ ಮತ್ತು ಅಲ್ಲಿ ಕನ್ನಡಿಗರು ಭಾಳ ಇದ್ದಾರೆ, ಈಗಲೂ ಸಹ ಸೊಲ್ಲಾಪುರದಲ್ಲಿರ್ತಕ್ಕಂಥದ್ದು ಕನ್ನಡಿಗರು ಭಾಳ ಅಂತ ನಿಮಗೆ ಗೊತ್ತಿದೆ. ಕನ್ನಡ ಮರಾಠಿಗಳೆರಡರಲ್ಲೂ ಎರಡೂ ಭಾಷೆಯಲ್ಲಿ ಇವರು ಸಹ ಸಿದ್ಧಹಸ್ತರು, ಅಂದರೆ ತುಂಬ ಚೆನ್ನಾಗಿ ಬಲ್ಲವರಾಗಿದ್ದರು. ಅವರ ಒಟ್ಟು 14 ಕೃತಿಗಳನ್ನ ಪ್ರಕಟಿಸಿದ್ದಾರೆ ಸ್ನೇಹಿತರೆ, ಒಟ್ಟು 14 ಕೃತಿಗಳು. ಹಾಗಾದರೆ ನೋಡ ಯಾವ ಯಾವ ಕೃತಿಗಳು ಕನ್ನಡದಲ್ಲಿ, ಯಾವ ಯಾವ ಕೃತಿಗಳು ಮರಾಠಿಯಲ್ಲಿ ಎಂಬುದನ್ನು. ಕನ್ನಡ ಕೃತಿಗಳು: ಜಯಗೀತೆ, ತಾಯಿಯ ಪದಗಳು, ಶ್ರೀ ಸಿದ್ಧರಾಮ ಪುರಾಣ, ಇದು ಮುಖ್ಯ, ಶ್ರೀ ಸಿದ್ಧರಾಮ ಪುರಾಣ, ತಾರಕ ತಂಬೂರಿ, ಬಂದೇವು ಕಲ್ಯಾಣಕ್ಕೆ, 1000 ಪದಗಳು, ಅರುವಿನಾಗರದಲ್ಲಿ. ಇವು ಕನ್ನಡ ಕೃತಿಗಳಾಗಿದ್ದೆ ಜಯದೇವ ತಾಯಿ ಲಿಗಾಡೆಯವರು. ಇನ್ನು ಮರಾಠಿಯಲ್ಲೂ ಇವರು ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ, ಎರಡೂ ಭಾಷೆಯಲ್ಲಿ ಇವರು ಸಿದ್ಧಹಸ್ತರು ಅಂತ ಹೇಳಿದ್ದೀನಿ. ಹಾಗಾದರೆ ಮರಾಠಿಯಲ್ಲಿ ಸ್ನೇಹಿತರೆ ಸಿದ್ಧವಾಣಿ, ಬಸವ ದರ್ಶನ, ಶೂನ್ಯ ಸಂಪಾದನೆ, ಸಮೃದ್ಧ ಕರ್ನಾಟಕಾಂಬೆ ರೂಪುರೇಷೆ, ಇಷ್ಟು ಕೃತಿಗಳು ಮರಾಠಿ ಕೃತಿಗಳಾಗಿದ್ದಾವೆ. ಮುಖ್ಯವಾಗಿ ಸಿದ್ಧರಾಮ ಪುರಾಣದ ಕರ್ತೃ ನೆನಪಿಟ್ಕೊಳ್ಳಿ. ಅದಾದಮೇಲೆ ಸ್ನೇಹಿತರೆ ಇವ್ರ ಬಗ್ಗೆ ಏನು ಪ್ರಶ್ನೆ ಅಂದರೆ 1974ರಲ್ಲಿ ಮಂಡ್ಯದಲ್ಲಿ ನಡೆದಂತಹ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ, ಪ್ರಪ್ರಥಮ ಮಹಿಳಾ ಅಧ್ಯಕ್ಷರು. 1974ವರೆಗೂ ಯಾರೂ ಸಹ, ಯಾವೊಬ್ಬ ಮಹಿಳೆಯೂ ಸಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರಲಿಲ್ಲ. 1915ರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಾರಂಭವಾಗುತ್ತೆ. 15ರಿಂದ 74 ಅಂದರೆ ಎಷ್ಟಾಯಿತು? 50 ವರ್ಷ, 48 ವರ್ಷ ಅಲ್ವಾ. ಇವರು 48ನೇ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಸ್ನೇಹಿತರೆ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಮಂಡ್ಯದಲ್ಲಿ ನಡೆಯುತ್ತೆ 1974. ಎಲ್ಲ ನೆನ್ಪಿಟ್ಕೋಬೇಕು. ಜಯದೇವ ತಾಯಿ ಲಿಗಾಡೆ ಪ್ರಥಮ ಮಹಿಳಾ ಅಧ್ಯಕ್ಷೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ, ಪರಿಷತ್ತಿಲ್ಲ, ಕನ್ನಡ ಸಾಹಿತ್ಯ ಸಮ್ಮೇಳನ 1974 ಮಂಡ್ಯ, ಜಯದೇವಿ ತಾಯಿ ಲಿಗಾಡೆ ಪ್ರಥಮ ಮಹಿಳೆ ಕನ್ನಡ ಸಾಹಿತ್ಯ ಸಮ್ಮೇಳನ. ಇಷ್ಟು ಇವರ ಬಗ್ಗೆ ಮಾಹಿತಿ ನೋಡೋಣ. ಹಾಗಾದರೆ ಮುಂದಿನ ಸ್ಲೈಡಲ್ಲಿ ಇನ್ನೊಬ್ಬರು ಸಾಹಿತಿ, ಮಹಿಳಾ ಸಾಹಿತಿ, ಇವರು ಪ್ರಮುಖನೇ, ಕಮಲಾ ಹಂಪನ. ಕಮಲಾ ಹಂಪನವರು, ಇವರು ಬೆಂಗಳೂರು ಜಿಲ್ಲೆ ದೇವನಹಳ್ಳಿಯವರು. ಹಾಗಾಗಿ ಸ್ನೇಹಿತರೆ ಇವರು 1935ರಲ್ಲಿ ಜನಿಸಿರೋದು. ಇವರು ಬರೆದಿರ್ತಕ್ಕಂಥ ಕಥನ ಸಂಕಲನಗಳು: ನಕ್ಕಿತು ಹಾಲಿನ ಬಟ್ಟಲು ಕಥನ ಸಂಕಲನ, ರೆಕ್ಕೆ ಮುರಿದಿತ್ತು, ಚಂದನ, ಬಣವೆ. ಒಟ್ಟಾರೆ ಕೃತಿಗಳು ಅಂದರೆ ಎಲ್ಲ ಬರುತ್ತೆ. ಕೃತಿಗಳು ಅಂದರೆ ಕಥಾ ಸಂಕಲನ ಆಯಿತು, ನಾಟಕ ಆಯಿತು, ಕಾದಂಬರಿ, ಸಂಶೋಧನೆ, ಅವ್ರು ಬರೆದಿರ್ತಕ್ಕಂಥ ಸಾಹಿತ್ಯ ಎಲ್ಲ ಸೇರಿಬಿಟ್ಟು ಕೃತಿ ಅಂತ ಹೇಳ್ತೀವಿ. ಕೆಲವು ಬಾರಿ ಪರ್ಟಿಕ್ಯುಲರಾಗಿ ಕೇಳ್ತಾರೆ ಬರೆದಿರ್ತಕ್ಕಂಥ ನಾಟಕ ಯಾವುದು, ಇಲ್ಲಾಂದರೆ ಒಬ್ಬದೇ ಸಾಹಿತ್ಯದ ಕೊಟ್ಬಿಟ್ಟು ಒಂದು ಕಾದಂಬರಿ, 3 ಕಥಾ ಸಂಕಲನ ಕೊಟ್ಟು ಗುಂಪಿಗೆ ಸೇರಿದ್ದು ಅಂತಾರೆ. ಹಾಗಾಗಿ ನಮಗೆ ಗೊತ್ತಿರಬೇಕು ಯಾವುದು ಕಾದಂಬರಿ, ಯಾವುದು ಕಥಾ ಸಂಕಲನ, ಯಾವುದು ನಾಟಕ, ಯಾವುದು ಪ್ರವಾಸ ಕಥನ ಗೊತ್ತಾಗ್ಬಿಡುತ್ತೆ ಅದು ಹೆಸರು ನೋಡಿದ ತಕ್ಷಣ. ಸ್ನೇಹಿತರೆ ಈ ರೀತಿ ನೆನಪಿಟ್ಕೊಂಡ್ರೆ ಪರೀಕ್ಷೆಯಲ್ಲಿ ಗುಂಪಿಗೆ ಸೇರೋದನ್ನು ಗುರುತಿಸಲಿಕ್ಕೆ ಸುಲಭ ಆಗುತ್ತೆ. ಹಾಗಾದಿರುವ ಸಂಶೋಧನಾ ಗ್ರಂಥಗಳು: ತುರಂಗ ಭಾರತ ಒಂದು ಅಧ್ಯಯನ, ಶಾಂತಿನಾಥ ಆದರ್ಶ ಜೈನ ಮಹಿಳೆಯರು, ಅನೇಕಾಂತವಾದ ನಾಡು ನುಡಿ, ನಾವು ಜೈನ ಸಾಹಿತ್ಯದ ಪರಿಸರ, ಬದ್ದವಣ, ರೋಣದ ಬಸದಿ. ಇವರ ಸಂಶೋಧನಾ ಗ್ರಂಥಗಳು ಆಗಿದ್ದಾವೆ. ಇನ್ನು ವೈಚಾರಿಕ ವಿಮರ್ಶೆಗಳು ಸ್ನೇಹಿತರೆ ಇವರ ಕೃತಿಗಳು: ಬಾಸಿಂಗ, ಬಾಂದಳ, ಬಡಬಾಗ್ನಿ, ಬಿತ್ತರ, ಬೊಂಬಾಳ, ಗುಣದಂಕಕಾರ್ತಿ, ಅತ್ತಿಮಬ್ಬೆ. ಇವರ ವೈಚಾರಿಕ ಅಥವಾ ವಿಮರ್ಶಾ ಕೃತಿಗಳಾಗಿದ್ದಾವೆ. ಇನ್ನು ಸಂಪಾದಿತ ಕೃತಿಗಳು ನೋಡಿ, ಇದು ತುಂಬ ಮುಖ್ಯ. ಸಂಪಾದಿತ ಕೃತಿಗಳು: ಸುಕುಮಾರ ಚರಿತೆಯ ಸಂಗ್ರಹ, ಭರತೇಶ ವೈಭವ, श्रीपच्चे सहस्राभिषेक सारी श्रीपच्चे सपरेट श्रीपच्चे सहस्राभिषेक ಚಾವುಂಡರಾಯ ಪುರಾಣ ಮುಡಿ ಮಲ್ಲಿಗೆ ಆಮುಖ ಅದಾದಮೇಲೆ ವಚನ ಸಂಕಲನಗಳು ಸಂಪಾದನೆ ಬಿಂದಲಿ ಬುಗಡಿ ಇನ್ನು ಗೌರವ ಪುರಸ್ಕೃತ ಕಮಲಾಂಪನವರಿಗೆ ಸ್ನೇಹಿತರೆ ಯಾವ ಒಂದು ಗೌರವ ಸಿಕ್ಕಿದೆ ಇವರು ಸಹ ನೋಡಿ 2003 ರಲ್ಲಿ ಮೂಡುಬಿದಿರೆಯಲ್ಲಿ ನಡೆದಂತಹ 71ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮಹಿಳಾ ಅಧ್ಯಕ್ಷರಾಗಿದ್ದಾರೆ 2003 ಮೂಡುಬಿದಿರೆ 71ನೇ ಸಮ್ಮೇಳನ ಇದು ನೆನಪಿಟ್ಕೋಬೇಕು ವರ್ಷ ಸ್ಥಳ ಎಷ್ಟನೇ ಮತ್ತು ಯಾರು ಮಹಿಳೆಯರಾಗಿರ್ತಕ್ಕಂಥ ತುಂಬ ಕಡಿಮೆ ಒಂದು 4-5 ಜನ ಮಹಿಳೆಯರು ಇರೋದ್ರಿಂದ ಅವರದೆಲ್ಲ ಒಂದು ಪಟ್ಟಿ ಮಾಡಿಟ್ಕೊಳ್ಳಿ ತುಂಬ ಸುಲಭ ಆಗುತ್ತೆ ಪರೀಕ್ಷೆಗೆ ಬರಲಿಕ್ಕೆ ನೋಡೋಣ ಹಾಗಾದರೆ ಮುಂದಿನ ಒಬ್ಬ ಸಾಹಿತಿ ಮಹಿಳಾ ಸಾಹಿತಿ ಯಾರಿದ್ದಾರೆ ಗೀತಾ ನಾಗಭೂಷಣ ಸ್ನೇಹಿತರೆ ಗೀತಾ ನಾಗಭೂಷಣ ಅವರಿದ್ದಾರೆ ಗೀತಾ ನಾಗಭೂಷಣ ಅವರು ತುಂಬ ಪ್ರಥಮ ಇದೆ ಹಾಗಾಗಿ ತುಂಬ ದೊಡ್ಡ ದೊಡ್ಡ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಮಹಿಳಾ ಸಾಹಿತಿ ಇವ್ರ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಯಾವುದಾದ್ರೂ ಒಂದು ಪರೀಕ್ಷೆಯಲ್ಲಿ ಮುಂಬರುವ ಪರೀಕ್ಷೆಯಲ್ಲಿ ಕಲಬುರಗಿಯಲ್ಲಿ ಜನಿಸ್ತಾರೆ ಸ್ನೇಹಿತರೆ ಅವರು ಕಲಬುರಗಿ ಜಿಲ್ಲೆ ಸಾವಳಗಿಯಲ್ಲಿ 1942 ಜನಿಸ್ತಾರೆ ಹಾಗಾದ್ರೆ ಇವರು ಬರೆದಿರತಕ್ಕಂಥ ಕೃತಿಗಳು ನೋಡಿ ಕಾದಂಬರಿ ಮೊದಲನೇದು ತಾವರೆಯ ಹೂವು ಕಾದಂಬರಿಯಿಂದ ಮೊದಲುಗೊಂಡು ಬದುಕು ಕಾದಂಬರಿಯವರೆಗೆ ತಾವರೆ ಹೂವು ಇನ್ನು ಬದುಕು ಕಾದಂಬರಿ ನಿಮಗೆ ಗೊತ್ತಿದೆ ತುಂಬ ಹೆಸರುವಾಸಿಯಾದಂಥ ಕಾದಂಬರಿ ಅದಕ್ಕೊಂದು ಕೇಂದ್ರ ಸಾಹಿತ್ಯ ಕನ್ನಡದಲ್ಲಿ ಪ್ರಪ್ರಥಮವಾಗಿ ಮಹಿಳೆಯರಿಗೆ ಕೇಂದ್ರ ಸಾಹಿತ್ಯ ಸಿಕ್ಕಿದೆ ಅಂದರೆ ಅದಕ್ಕೆ ಯಾರಿಗೆ ಗೀತಾ ನಾಗಭೂಷಣ್ ಅವರಿಗೆ ಸರಿನಾ ಹಾಗಾದ್ರೆ ಯಾವ ಕೃತಿ ಅಂದರೆ ಬದುಕು ಕೃತಿಗೆ ಈ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಇವರ ಬದುಕು ಕಾದಂಬರಿಗೆ 2004 ವರ್ಷದ 2000 ಕೇಂದ್ರ ಸಾಹಿತ್ಯ ಅಕಾಡೆಮಿ ಇದು ಕನ್ನಡದ ಮಟ್ಟಿಗೆ ಪ್ರಪ್ರಥಮ ಮಹಿಳೆಯರಿಗೆ ಒಟ್ಟು 63 ಮಹಿಳೆ ಕೇಂದ್ರ ಸಾಹಿತ್ಯ ಅದರಲ್ಲಿ ಕನ್ನಡದ ಪ್ರಪ್ರಥಮ ಮಹಿಳೆಯರಿಗೆ ಬಂದಿರತಕ್ಕಂಥದ್ದು ಗೀತಾ ನಾಗಭೂಷಣ್ ಅವರಿಗೆ ಗೀತಾ ನಾಗಭೂಷಣ್ ಅವರು ಬರೆದಿರ್ತಕ್ಕಂಥ ಇತರ ಕೃತಿಗಳು ಹೆಸರಾಂತ ಕೃತಿಗಳು ಸ್ನೇಹಿತರೆ ಕಾದಂಬರಿಗಳು ಹಸಿಮಾಂಸ ಮತ್ತು ಹದ್ದುಗಳು ಇದರಲ್ಲಿ ಒಂದು ಹೆಣ್ಣಿನ ಕೂಗು ಎಂಬ ಹೆಸರಿನಲ್ಲಿ ಚಲನಚಿತ್ರ ಆಗಿದೆ ಇದು ಹಸಿಮಾಂಸ ಮತ್ತು ಹದ್ದುಗಳು ಎಂಬುದೊಂದು ಕಾದಂಬರಿ ಚಲನಚಿತ್ರ ಆಗಿದೆ ಹೆಣ್ಣಿನ ಕೂಗು ಎಂಬ ಹೆಸರಿನಲ್ಲಿ ಕಾದಂಬರಿ ಆಧಾರಿತ ಚಲನಚಿತ್ರ ಹಾಗಾದ್ರೆ ಒಟ್ಟು 27 ಕಾದಂಬರಿಗಳನ್ನ ಸ್ನೇಹಿತರೆ ಇವರು ಬರೆದಿರೋದು 50 ಸಣ್ಣ ಕತೆ 2 ಸಂಕಲನ ನೆಕ್ಸ್ಟ್ 12 ನಾಟಕ 1 ಸಂಪಾದಿತ ಕೃತಿ ಇದರಲ್ಲೆಲ್ಲ ಮುಖ್ಯವಾಗಿ ನೆನಪಿಡಬೇಕಾಗಿರೋದು ನಾವು ಬದುಕು ಹಸಿಮಾಂಸ ಮತ್ತು ಹದ್ದುಗಳು ಅದರ ಜೊತೆ ಕೇಂದ್ರ ಸಾಹಿತ್ಯ ಅಕಾಡೆಮಿ 2004 ಪ್ರಪ್ರಥಮ ಕನ್ನಡ ಮಹಿಳೆಗೆ ಕೇಂದ್ರ ಸಾಹಿತ್ಯ ನೋಡೋಣ ಅವರಿಗೆ ಪ್ರಶಸ್ತಿ ಗೌರವ ಯಾವ್ಯಾವುದಂತ ಗುಲ್ಬರ್ಗ ವಿವಿಯಿಂದ ಗೌರವ ಡಾಕ್ಟರೇಟ್ ಅತ್ತಿಮಬ್ಬೆ ಮುಖ್ಯವಾಗಿ ಇಲ್ಲಿದೆ ಸ್ನೇಹಿತರೆ ನಾಡೋಜ ಪ್ರಶಸ್ತಿ ನೋಡಿ ಎಷ್ಟು ಪ್ರಥಮ ಇವರಿಗೆ ಅಂದರೆ ನಾಡೋಜ ಪ್ರಶಸ್ತಿ ಪಡೆದ ಮೊದಲ ಮಹಿಳಾ ಸಾಹಿತಿ ನಾಡೋಜ ಪ್ರಶಸ್ತಿ ಯಾವುದು ಹಂಪಿ ವಿಶ್ವವಿದ್ಯಾನಿಲಯ ನೀಡತಕ್ಕಂಥ ಪಂಪನ ಹೆಸರಿನಲ್ಲಿ ನಾಡೋಜ ಪ್ರಶಸ್ತಿ ಮೊದಲ ಮಹಿಳೆ ಗೀತಾ ನಾಗಭೂಷಣ್ ನೆಕ್ಸ್ಟ್ ಕೇಂದ್ರ ಸಾಹಿತ್ಯ ಅಕಾಡೆಮಿ 2004 ಬದುಕು ಕಾದಂಬರಿಗೆ ಇದು ಸಹ ಕರ್ನಾಟಕದ ಮೊದಲ ಮಹಿಳಾ ಸಾಹಿತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ನಾಡೋಜ 2 ಆಯಿತು ಇನ್ನು ಅತ್ತಿಮಬ್ಬೆ ಸಾಹಿತ್ಯ ಅದು ಸಹ ಬದುಕು ಕಾದಂಬರಿಗೆ ಬಂದಿದೆ ಇವರೇನು ಮೊದಲಲ್ಲ ಅದಕ್ಕೆ ಅತ್ತಿಮಬ್ಬೆಗೆ ಅದಕ್ಕಿಂತ ಮುಂಚೆ ಅನೇಕ ಮಹಿಳೆಯರು ಈ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇನ್ನು ಸ್ನೇಹಿತರೆ ಇನ್ನೂ ಒಂದು ಪ್ರಥಮ ಇದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಮೊದಲ ಮಹಿಳಾ ಸಾಹಿತಿ ನಾಡೋಜ ಪ್ರಥಮ ನೆಕ್ಸ್ಟು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಥಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಮೊದಲ ಅಧ್ಯಕ್ಷರಾಗಿದ್ದಾರೆ ಮಹಿಳಾ ಅಧ್ಯಕ್ಷರು ಇದು ಸಹ ಪ್ರಥಮ ಇಷ್ಟು ಗೀತಾ ನಾಗಭೂಷಣ್ ಅವರ ಪ್ರಥಮ ಇದೆ ದಾನ ಚಿಂತಾಮಣಿ ಬಂದಿದೆ ಅದ್ರ ಜೊತೆ ಇನ್ನೊಂದು ಪ್ರಥಮ ಇದೆ ಸ್ನೇಹಿತರೆ 2012 ಗೀತಾ ನಾಗಭೂಷಣರು ಕನ್ನಡಕ್ಕೆ ಮೊಟ್ಟ ಮೊದಲ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದಾರೆ ಅಲ್ಲಿಗೆ 4 ಪ್ರಥಮ ಆಯಿತು ಕನ್ನಡ ಸಾಹಿತ್ಯ ಅಕಾಡೆಮಿಗೆ ಮೊದಲ ಅಧ್ಯಕ್ಷರು ಮಹಿಳೆಯಲ್ಲಿ ನೆಕ್ಸ್ಟು ಭಾಷಾ ಪರಿಷತ್ತು ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಫಸ್ಟು ಕೇಂದ್ರ ಸಾಹಿತ್ಯ ಅಕಾಡೆಮಿ ಫಸ್ಟು ನಾಡೋಜ ಅಕಾಡೆಮಿ ಮಹಿಳೆಯರಿಗೆ ಫಸ್ಟ್ 4 ಪ್ರಪ್ರಥಮವಾಗಿ ಮಹಿಳೆಯರಿಗೆ ಕನ್ನಡ ಸಾಹಿತ್ಯದಲ್ಲಿ ಗೀತಾ ನಾಗಭೂಷಣ್ ಅವರಿಗೆ ದೊರೆತಿದೆ ತುಂಬ ಮುಖ್ಯ ಗೀತಾ ನಾಗಭೂಷಣ್ ಅವರ ಬಗ್ಗೆ ಮುಂದಿನ ಒಂದು ಸ್ಲೈಡಲ್ಲಿ ನೋಡೋಣ. ಇನ್ನೊಬ್ಬ ಕನ್ನಡದ ಹೆಸರಾಂತ ಕಾದಂಬರಿಕಾರ್ತಿ, ಇವರ ಹೆಸರು ಸ್ನೇಹಿತರೆ ಅನುಸೂಯ ಶಂಕರ್, ಕಾವ್ಯನಾಮ ತ್ರಿವೇಣಿ. ತ್ರಿವೇಣಿ ಎಂಬ ಹೆಸರಿನಿಂದಲೇ, ಬರಹನಾಮದಿಂದಲೇ ಇವರು ಹೆಸರುವಾಸಿಯಾಗಿದ್ದಾರೆ. ಇವ್ರನ್ನ ಕಾದಂಬರಿಕಾರರು, ಸಾಹಿತಿಯಲ್ಲಿ ಮತ್ತು ಇವರು ಅದರಲ್ಲಿ ನಾವು ಹೇಳಲೇಬೇಕು ಅಂದರೆ ಕಾದಂಬರಿಕಾರರಲ್ಲಿ ಪ್ರಮುಖರು, ಮಹಿಳಾ ಕಾದಂಬರಿಕಾರರಲ್ಲಿ ಪ್ರಮುಖರಾಗಿದ್ದಾರೆ. ಕನ್ನಡ ಸಾಹಿತ್ಯದ ಪ್ರಮುಖ ಬರಹಗಾರರಲ್ಲಿ ಇವರೊಬ್ಬರಾಗಿದ್ದು ಇವರು ಬರೆದಿರ್ತಕ್ಕಂಥ ಕಾದಂಬರಿಗಳು ಹಣ್ಣೆಲೆ ಚಿಗುರಿ ದಾಗ ಎಲ್ಲದೂ ಮುಖ್ಯ. ಇವರ ಕಾದಂಬರಿಗಳು ಅನೇಕ 6 ಕಾದಂಬರಿಗಳು ಅನಿಸುತ್ತೆ, ಚಲನಚಿತ್ರ ಆಗಿದೆ, ಎಲ್ಲವೂ ತುಂಬ ಮುಖ್ಯನೇ. ಹಣ್ಣೆಲೆ ಚಿಗುರಿದಾಗ, ಬೆಳ್ಳಿ ಮೋಡ, ಶರ ಪಂಜರ, ಇದು ಛ ಸ್ನೇಹಿತರೆ, ಶರ ಪಂಜರ ಇದು 0 ಶರ ಪಂಜರ, ಮುಕ್ತಿ, ಹೂವು ಹಣ್ಣು, ಕಾಶಿ ಯಾತ್ರೆ, ದೂರದ ಬೆಟ್ಟ, ಬೆಕ್ಕಿನ ಕಣ್ಣು, ನೆಕ್ಸ್ಟು ಬಾನು ಬೆಳಗಿತು, ಹೃದಯ ಗೀತೆ, ಕೀಲುಗೊಂಬೆ, ಅಪಸ್ವರ, ತಾವರೆಯ ಕೊಳ, ಸೋತು ಗೆದ್ದವಳು, ಕಂಕಣ, ಮುಚ್ಚಿದ ಬಾಗಿಲು, ಮೊದಲ ಹೆಜ್ಜೆ, ಅವಳ ಮನೆ, ವಸಂತಗಾನ. ಓಕೆ ನೋಡಿ ಸ್ನೇಹಿತರೆ, ಇಷ್ಟು ಪ್ರಮುಖ ಕಾದಂಬರಿಗಳು ತ್ರಿವೇಣಿಯವ್ರದ್ದು, ಹೆಸರಾಂತ ಕಾದಂಬರಿಗಾರ್ತಿ ತ್ರಿವೇಣಿಯವರ ಕಾದಂಬರಿಗಳಿದು. ಅವಳ ಮಗಳು ಈ ಕಾದಂಬರಿಯು ಅರ್ಧವಿದ್ದಾಗ ತ್ರಿವೇಣಿಯವರು ಇದನ್ನು ನಿಧನವಂತಾರೆ. ಯಾವ ಒಂದು ಕಾದಂಬರಿ ಅವಳ ಮಗಳು, ಅದನ್ನು ಶ್ರೀಮತಿ MC ಪದ್ಮ ಇದನ್ನು ಪೂರ್ಣಗೊಳಿಸ್ತಾರೆ. ಹಾಗಾದರೆ ಸ್ನೇಹಿತರೆ ಇವರು ಬರೆದಿರ್ತಕ್ಕಂಥ ಕಥಾ ಸಂಕಲನಗಳು ನೋಡೋಣ. ಸಮಸ್ಯೆಯ ಮಗು, ಎರಡು ಮನಸ್ಸು, ಹೆಂಡತಿಯ ಹೆಸರು. ಹಾಗಾದರೆ ಇವರ ಒಂದು ಕೃತಿಗಳು ಅನುವಾದಗೊಂಡಿದ್ದಾವೆ ಬೇರೆ ಬೇರೆ ಭಾಷೆಗೆ. ಯಾವ್ಯಾವುದು? ಅಪಸ್ವರ ಮತ್ತು ಅಪಜಯ ಕಾದಂಬರಿಗಳನ್ನು ತ್ರಿವೇಣಿ ಸಪ್ತಕೆಂಬ ಹೆಸರಿನಲ್ಲಿ ಸ್ನೇಹಿತರೆ S M ರಾಮಸ್ವಾಮಿ ಅವರು ಅನುವಾದ ಮಾಡಿದ್ದಾರೆ. ಇನ್ನು ನಿಮಗೆ ಗೊತ್ತಿರೋ ಹಾಗೆ ಹೆಸರಾಂತ ಚಲನಚಿತ್ರ ಯಾವುದು ಅಂದರೆ ಶರ ಪಂಜರ. ಇದನ್ನು ಇಂಗ್ಲೀಷಿಗೆ ಒಂದು ಭಾಷಾಂತರ ಮಾಡಿದ್ದಾರೆ ಸ್ನೇಹಿತರೆ, ಅನುವಾದ ಮಾಡಿದ್ದಾರೆ, ದ ಮ್ಯಾಡ್ ವುಮೆನ್. ಶರಪಂಜರದಲ್ಲಿ ಒಂದು ಕಥಾನಾಯಕಿ ಗೊತ್ತಿದೆ ನಿಮಗೆ, ಕೊನೆಗೆ ಆಕೆಗೆ ಹುಚ್ಚು ಹಿಡಿಯುತ್ತೆ ಕಥಾನಾಯಕಿಗೆ, ಆ ಒಂದು ಚಲನಚಿತ್ರ. ಮೀರಾ ನಾವೇರ್ಕರ್ ಎನ್ನುವರು ದ ಮ್ಯಾಡ್ ವುಮೆನ್ ಎಂಬ ಒಂದು ಹೆಸರಿನಲ್ಲಿ ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ. ನೋಡಿ, ಕನ್ನಡ ಕಾದಂಬರಿ ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ ಅಂದರೆ ಅದು ಎಷ್ಟೊಂದು ಹೆಸರುವಾಸಿಯಾದಂಥ ಕಾದಂಬರಿ ಅಂತ ಗೊತ್ತಾಗುತ್ತೆ. ಬೆಕ್ಕಿನ ಕಣ್ಣು ಕಾದಂಬರಿಯನ್ನು ತೆಲುಗಿಗೆ ಅನುವಾದ ಮಾಡಿದ್ದಾರೆ ಶರ್ವಾಣಿಯವರು. ಹಾಗಾದ್ರೆ ಇವರು ಚಲನಚಿತ್ರವಾಗಿರ್ತಕ್ಕಂಥ ಕಾದಂಬರಿ ಯಾವುದು? ತ್ರಿವೇಣಿಯವರ ಯಾವ ಕಾದಂಬರಿಗಳು ಚಲನಚಿತ್ರವಾಗಿ ಹೆಸರುವಾಸಿ ಮಾಡಿದ್ದಾವೆ ಅಂದರೆ 6 ಕಾದಂಬರಿಗಳಾಗಾದರೆ ಹಣ್ಣೆಲೆ ಚಿಗುರಿದಾಗ 1, ಬೆಳ್ಳಿ ಮೋಡ 2, ಶರ ಪಂಜರ 3, ಮುಕ್ತಿ 4, ಹೂವು ಹಣ್ಣು 5, ಕಂಕಣ 6. ಈ 6 ಕಾದಂಬರಿಗಳು ಚಲನಚಿತ್ರಗಳಾಗಿದ್ದಾವೆ. 6 ಕಾದಂಬರಿಗಳು ಸ್ನೇಹಿತರೆ ಇವ್ರದ್ದು ಚಲನಚಿತ್ರಗಳಾಗಿ ಹೆಸರನ್ನು ಸಹ ಗಳಿಸಿದಂಥ ಕಾದಂಬರಿಗಳಾಗಿದ್ದಾವೆ, ಚಲನಚಿತ್ರಗಳು ಸಹ ಆಗಿದ್ದಾವೆ. ನೋಡೋಣ, ಇಷ್ಟು ತ್ರಿವೇಣಿಯವರ ಬಗ್ಗೆ ಮಾಹಿತಿ. ಮುಂದಿನ ಒಂದು ಸ್ಲೈಡಲ್ಲಿ ಇನ್ನೊಬ್ಬ ಹೆಸರಾಂತ ಮಹಿಳಾ ಸಾಹಿತಿ ವೈದೇಹಿಯವರು. ಇವರು ಸಹ ಸ್ನೇಹಿತರೆ ಸಣ್ಣ ಕಥೆ, ಕಾವ್ಯ, ಕಾದಂಬರಿ, ಅನುವಾದ, ಪ್ರಬಂಧ, ಮಕ್ಕಳ ಸಾಹಿತ್ಯ ಎಲ್ಲ ಒಂದು ಸಾಹಿತ್ಯದಲ್ಲೂ ಸಹ ಹೆಸರುವಾಸಿ ಆಗಿರ್ತಕ್ಕಂಥವ್ರು. ಫೆಬ್ರವರಿ 12, 1945 ಕುಂದಾಪುರದಲ್ಲಿ ಜನಿಸ್ತಾರೆ. ಹಾಗಾದರೆ ಇವರ ಕೊಡುಗೆಯನ್ನು ನೋಡೋಣ. ಮೊದಲು ಕಥಾ ಸಂಕಲನಗಳು ಮರಗಿಡ ಬಳ್ಳಿ. ನೋಡಿ ಸ್ನೇಹಿತರೆ, ಮೊದಲನೇದು ಮರಗಿಡ ಬಳ್ಳಿ. ನೆಕ್ಸ್ಟ್ ಅಂತರಂಗದ ಪುಟಗಳು, ಗೋಲ. ಗೋಲ ಬಗ್ಗೆ ಪ್ರಶ್ನೆ ಬಂದಿದೆ. ನೆಕ್ಸ್ಟ್ ಸ್ನೇಹಿತರೆ ಸಮಾಜಶಾಸ್ತ್ರಜ್ಞ ಟಿಪ್ಪಣಿಗೆ ಅಮ್ಮಚ್ಚಿ ಎಂಬ ನೆನಪು, ಕ್ರೌಂಚ ಪಕ್ಷಿಗಳು. ಎಲ್ಲದಕ್ಕಿಂತ ಇದು ತುಂಬ ಮುಖ್ಯ ಆಗುತ್ತೆ, ಕ್ರೌಂಚ ಪಕ್ಷಿಗಳು. ಕತೆ ಕತೆ ಕಾರಣ, ಇಷ್ಟು ಇವರ ಕಥಾ ಸಂಕಲನಗಳಾಗಿದ್ದಾವೆ. ಇನ್ನು ಕವನ ಸಂಗ್ರಹ ಬಿಂದು ಬಿಂದಿಗೆ, ಹೂವು ಕಟ್ಟುವ ಕಾಯಕ, ಪಾರಿಜಾತ, ಇವು ಕವನ ಸಂಕಲನಗಳು. ಕಥಾ ಸಂಕಲನಗಳೇ ಬೇರೆ, ಕವನ ಸಂಕಲನಗಳೇ ಬೇರೆ. ಇವರು ಬರೆದಿರ್ತಕ್ಕಂಥ ಕಾದಂಬರಿ ಸ್ನೇಹಿತರೆ ಅಸ್ಪೃಶ್ಯರು ಎಂಬ ಕಾದಂಬರಿಯನ್ನು ಬರೆದಿದ್ದಾರೆ. ಅಸ್ಪೃಶ್ಯರು ಕಾದಂಬರಿಯ ಕರ್ತೃ ಅಂದರೆ ವೈದೇಹಿಯವರು. ಮುಂದಿನ ಸ್ಲೈಡಲ್ಲಿ ಇವರ ಬಗ್ಗೆನೇ ಮಾಹಿತಿ. ಮಕ್ಕಳ ಸಾಹಿತ್ಯ ಸ್ನೇಹಿತರೆ ನೋಡಿ, ಮಕ್ಕಳಿಗೋಸ್ಕರ ಸಾಹಿತ್ಯ ಬರೆದಿದ್ದಾರೆ. ಧಾಮ್ ಧೂಮ್ ಸುಂಟರ ಗಾಳಿ, ಮೂಕನ ಮಕ್ಕಳು, ಗೊಂಬೆ ಮ್ಯಾಕ್ಬೆತ್, ಡಣಡಂಗೂರ, ನಾಯಿಮರಿ ನಾಟಕ, ಸೂರ್ಯಬಂಧ, ಜುಮ್ ಜಾಮಾನೆ ಮತ್ತು ಪುಟ್ಟ, ಕೋಟುಗುಮ್ಮ, ಹಕ್ಕಿಯಾಡು, ಅರ್ಧಚಂದ್ರ ಮಿಠಾಯಿ, ಸೋಮಾರಿ ಓಳ್ಯ, ಅಳಿಲು ರಾಮಾಯಣ, ಆನೆ ಬಂತು ಆನೆ, ರಾಜ ಲಿಯರ್. ಇಷ್ಟು ಇವರು ಮಕ್ಕಳಿಗಾಗಿ ಬರೆದಿರ್ತಕ್ಕಂಥ ಒಂದು ಸಾಹಿತ್ಯ ಆಗಿದೆ. ಹಾಗಾದರೆ ಇವರಿಗೆ ಯಾವ ಯಾವ ಪ್ರಶಸ್ತಿ ಬಂದಿದೆ? ಮುಖ್ಯವಾದ ಪ್ರಶಸ್ತಿ ಸ್ನೇಹಿತರೆ, ಆವಾಗಲೇ ಬದುಕು ಕಾದಂಬರಿಗೆ ಗೀತಾ ನಾಗಭೂಷಣ್ ಅವ್ರಿಗೆ ಪ್ರಥಮ ಕೇಂದ್ರ ಸಾಹಿತ್ಯ ಬಂದಿದೆ ಅಂತ ಹೇಳಿದ್ವಿ. ಹಾಗಾದರೆ ಎರಡನೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮಹಿಳಾ ಸಾಹಿತಿ ಅಂದರೆ ಸ್ನೇಹಿತರೆ ವೈದೇಹಿ ಅವರಿಗೆ ಕ್ರೌಂಚ ಪಕ್ಷಿಗಳು ಎಂಬ ಸಣ್ಣ ಕಥಾ ಸಂಕಲನಕ್ಕೆ 2009 ದೊರೆಯುತ್ತೆ. ಒಟ್ಟು 3 ಜನ ಮಹಿಳಾ ಸಾಹಿತಿಗಳಿಗೆ ಕೇಂದ್ರ ಸಾಹಿತ್ಯ ಬಂದಿದೆ. ಒಂದು ಗೀತಾ ನಾಗಭೂಷಣ್ ಅವರು, ಇನ್ನೊಂದು ಎರಡನೇದು ವೈದೇಹಿಯವರು, ಕ್ರೌಂಚ ಪಕ್ಷಿಗಳು ಗೀತಾ ನಾಗಭೂಷಣ್. ನೆಕ್ಸ್ಟ್ 3ನೇದು ಸ್ನೇಹಿತರೆ ಇತ್ತೀಚೆಗೆ ಡಾಕ್ಟರ್ ವಿಜಯ 2019ರಲ್ಲಿ ಡಾಕ್ಟರ್ ವಿಜಯ ಅವರಿಗೆ ಅವರೊಂದು ಆತ್ಮಚರಿತ್ರೆ ಕುದಿ ಹೆಸರು ಎಂಬ ಒಂದು ಆತ್ಮಚರಿತ್ರೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದಿದೆ. ಇದುವರೆಗೆ ಒಟ್ಟು 3 ಕೇಂದ್ರ ಸಾಹಿತ್ಯ ಕನ್ನಡಕ್ಕೆ ಮಹಿಳೆಯರ ವಿಭಾಗದಲ್ಲಿ, 63ರಲ್ಲಿ 3, 60 ಪುರುಷರಿಗೆ, 3 ಮಹಿಳೆಯರಿಗೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ದಾನ ಚಿಂತಾಮಣಿ, ಅತ್ತಿಮಬ್ಬೆ ಪ್ರಶಸ್ತಿ, ನಿರಂಜನ, ಇನ್ನು ಸುನಂದಮ್ಮ ಸಾಹಿತ್ಯ ಪ್ರಶಸ್ತಿ 2019ರಲ್ಲಿ ದೊರೆತಿದೆ. ಇಷ್ಟು ಸ್ನೇಹಿತರೆ ಇವತ್ತಿನ ಒಂದು ತರಗತಿಯಲ್ಲಿ ಮಹಿಳಾ ಸಾಹಿತಿಗಳ ಬಗ್ಗೆ. ಮುಂದಿನ ತರಗತಿಯಲ್ಲಿ ಇನ್ನೂ ತುಂಬ ಜನ ಮಹಿಳೆಯರಿದ್ದಾರೆ, MK ಇಂದಿರಾ ಅವರಿದ್ದಾರೆ, ನೆಕ್ಸ್ಟ್ ಒಂದು ಸ್ಲೈಡಲ್ಲಿ ಅವ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ತರಗತಿ ಇಷ್ಟ ಆಗಿದ್ದಲ್ಲಿ ಸ್ನೇಹಿತರೆ ಒಂದು ಲೈಕ್ಸ್ ಕೊಡಿ, ಥಮ್ಸ್ ಅಪ್ ಕೊಡಿ, ನಿಮಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಈ ಒಂದು ಲಿಂಕನ್ನು ನನ್ನ ರೆಫರಲ್ ಕೋಡ್ ವೆಂಕಟ್10 ಬಳಸಿ ಪ್ರತಿದಿನ ಫ್ರೀ ಕ್ಲಾಸ್ ನೋಡಿ. ಅನ್ನ ಅಕಾಡೆಮಿಯಲ್ಲಿ ಸ್ನೇಹಿತರೆ KPSC ವತಿಯಿಂದ ನಡೀತಕ್ಕಂಥ ಪ್ರತಿಯೊಂದು ಪರೀಕ್ಷೆಗೆ ಬೆಳಗ್ಗೆ 8ರಿಂದ ರಾತ್ರಿ 11 ತರಗತಿಯಲ್ಲಿ ನಡೆಯುತ್ತೆ. ಹಾಗಾದರೆ ಸಿಗೋಣ ಮುಂದಿನ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಗೂ ನಾಳೆ ಬೆಳಗ್ಗೆ 11 ಗಂಟೆಗೆ ಲೈವ್ ಕ್ಲಾಸಲ್ಲಿ. ಅಲ್ಲಿವರೆಗೂ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ತರಗತಿ ವೀಕ್ಷಣೆ ಮಾಡಿದ್ದಕ್ಕೆ. ಶುಭರಾತ್ರಿ, ಗುಡ್ ನೈಟ್. ತರಗತಿಯನ್ನು ಹೆಂಡ್ ಮಾಡ್ತೇನೆ. ನಮಸ್ತೆ, ಶುಭರಾತ್ರಿ, ಟೇಕ್ ಕೇರ್, ಬಾಯ್ ಸ್ನೇಹಿತರೆ.